ಗನ್ ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ್ಕೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ದ್ವಾದಶಿ ರಾಶಿ ಫಲಗಳು ನಿಮಗೆ ಯಾವ ರೀತಿಯಾದಂತಹ ಫಲ ಕೊಡ್ತಾ ಇದೆ, ಈ ಒಂದು ಮಾಸ ಪ್ರತಿಯೊಂದು ಮಾಸದಲ್ಲಿಯೂ ಸಹ ನಮಗೆ ಯಾವ ರೀತಿ ಫಲ ನೀಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಈ ಒಂದು ಕುಂಭರಾಶಿ ಹೇಗೆ ಇದೆ ಈ ಒಂದು ಮಾಸದಲ್ಲಿ, ಈ ಒಂದು ಜೂನ್ ಮಾಸದಲ್ಲಿ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ಎಂಬುದಾಗಿ ನೋಡುವುದಾದರೆ, ಅದು ಈ ಸಮೃದ್ಧವಾಗಿದೆ ಅಂತ ಹೇಳ್ಬೋದು ಈ ರಾಶಿಯವರಿಗೆ ಒಂದು ಮಾಸ. ವೃತ್ತಿ ಜೀವನ ಇದು ಸಹ ಅಷ್ಟೇ ಅದ್ಭುತವಾದಂತಹ ಸಮಯವಾಗಿದೆ ಅವರಿಗೆ. ನಿಮ್ಮ ಒಂದು ಹಿರಿಯ ಅಧಿಕಾರಿಗಳು ನಿಮಗೆ ಗೌರವಿಸಬಹುದು, ಹಾಗೆ ಉದ್ಯೋಗವನ್ನು ಕೂಡ ಬದಲಾಯಿಸಲು ಸಹ ನೀವು ಯೋಚನೆ ಮಾಡುತ್ತಿದ್ದರೆ ಅದು ಕೂಡ ಅವರಿಗೆ ಒಳ್ಳೆಯ ಒಂದು ಮುಂದೆ ಉಪಯೋಗವಾಗುತ್ತದೆ ಅಂತ ಹೇಳ್ಬೋದು. ಇನ್ನೊಂದು ಕ್ಷೇತ್ರದಲ್ಲಿ ಅದ್ಭುತ ಉದ್ಯೋಗ ಅವಕಾಶವನ್ನು ಕೂಡ ಪಡೆಯುವಂತಹ ಅವಕಾಶ, ಉತ್ತಮವಾದಂತಹ ಅವಕಾಶ ನಿಮಗೆ ದೊರೆಯಲಿದೆ. ಹಾಗಾಗಿ ಚೆನ್ನಾಗಿದೆ ವೀಕ್ಷಕರೇ ಅಲ್ವಾ? ಇನ್ನು ಖಾಸಗಿ ವಲಯದಲ್ಲಿರುವಂಥವರಿಗೂ ಸಹ ಅಷ್ಟೇ, ಅವರಿಗೂ ವರ್ಗಾವಣೆ ಕೂಡ ಆಗಬಹುದಾಗಿದೆ ಕೆಲಸದಲ್ಲಿ. ಇನ್ನು ಕೆಲಸವನ್ನು ಹುಡುಕುತ್ತಿರುವಂತಹ ಜನರು, ಈ ರಾಶಿಯ ಜನರಿಗೆ ತಮ್ಮ ಕನಸುಗಳನ್ನು ಕೂಡ ಈಡೇರುವಂತಾಗುತ್ತದೆ. ಅಂದರೆ ಅವರ ಕನಸಿನ ತಕ್ಕ ಹಾಗೆ ಅವರಿಗೆ ಉದ್ಯೋಗ ದೊರಕುವಂತಹ ಸಂಭವ ಕಾಣ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಇನ್ನು ಶಿಕ್ಷಣ, ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಒತ್ತಡ ಹೆಚ್ಚಾಗಿರ್ತದೆ. ಅನೇಕ ಜನರು ಕೆಲವು ತಪ್ಪು ಕಂಪನಿಯಲ್ಲಿ ತಮ್ಮನ್ನು ತಾವು ತೊಡಗಿಕೊಂಡಿರ್ತಾರೆ. ಇದರಿಂದ ಏನಾಗುತ್ತೆ, ಈ ವಿದ್ಯಾರ್ಥಿಗಳಿಗೆ ಅವರ ಒಂದು ಕುಟುಂಬದ ಸಹಾಯ ಅವರಿಗೆ ತುಂಬ ಅತ್ಯಗತ್ಯವಾಗುತ್ತದೆ. ಕೆಲವೊಂದು ಏನಾಗುತ್ತೆ ಸಮಸ್ಯೆ ಅಂದರೆ, ವಿದ್ಯಾರ್ಥಿಗಳನ್ನು ಅಭ್ಯಾಸದ ಕಡೆ ಮಾಡುವ ಸಮಯದಲ್ಲಿಯೇ ಅವರು ಕೆಲಸದ ಯೋಚನೆ ಕೂಡ ಮಾಡ್ತಿರ್ತಾರೆ. ಆಗೇನಾಗುತ್ತೆ, ವಿದ್ಯಾರ್ಥಿಗಳ ಗಮನವೆಲ್ಲವೂ ಕೂಡ ಆ ಒಂದು ಕೆಲಸದ ಮೇಲೆ ಕೇಂದ್ರೀಕೃತವಾಗ್ತದೆ, ಅವರ ಒಂದು ಓದಿನ ಕಡೆಗೆ ಗಮನವಿರುವುದಿಲ್ಲ. ಇಂತಹ ಒಂದು ಸಂದರ್ಭಗಳು ಹಲವಾರು ವಿದ್ಯಾರ್ಥಿಗಳು ಕೂಡ ಕಾಣ್ತಾ ಇದ್ದಾರೆ. ಈಗೀಗ ಒಂದು ಕಾರಣ ಗೊತ್ತಾಗ್ತಿಲ್ಲ, ಕೆಲವೊಂದು ಮಕ್ಕಳು ಹೇಳ್ತಾರೆ ಇಲ್ಲ ಮನೆ ಪರಿಸ್ಥಿತಿ ಹಾಗಿದೆ ಹೀಗಿದೆ ಅಂತೇಳಿ. ಯಾಕಂದರೆ ಅವರು ಓದಿನ ಸಲುವಾಗಿ ಅವರು ಹೊರಗೆ ಬಂದಿರ್ತಾರೆ, ಆದರೆ ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ ಮಕ್ಕಳು ಯಾವ ರೀತಿ ಹೇಗೆ ಮಾಡ್ತಾ ಇದ್ದಾರೆ ಎಂಬುದಾಗಿ. ಆದಷ್ಟು ಈ ಒಂದು ಸಮಯದಲ್ಲಿ ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ತಮ್ಮ ಪೋಷಕರ ಅತ್ಯಗತ್ಯ ಇದೆ, ಅವರ ಒಂದು ಸಹಾಯ ತುಂಬ ಅತ್ಯಗತ್ಯ ಅಂತ ಹೇಳ್ಬೋದಾಗಿದೆ. ಇನ್ನು ಕುಟುಂಬ ಜೀವನ ನೋಡೋದಾದರೆ, ಈ ಒಂದು ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಮತ್ತು ಮಂಗಳವು ಕುಟುಂಬವನ್ನು ಹತ್ತಿರ ತರುತ್ತದೆ. ಕುಟುಂಬದ ಎಲ್ಲ ಸದಸ್ಯರು ಪರಸ್ಪರ ಉತ್ತಮವಾದಂತಹ ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಹಾಗೆ ಹಳೆ ಜಗಳಗಳನ್ನು ಕೂಡ ಪರಿಹರಿಸಿಕೊಳ್ಳುತ್ತಾರೆ. ಇನ್ನು ಆಸ್ತಿಗೆ ಸಂಬಂಧಪಟ್ಟಿದ್ದರೆ ಅದನ್ನು ಸಹ ಇತ್ಯರ್ಥ ಮಾಡಿಕೊಳ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ನಗು ಸಂತೋಷ ಅನ್ನೋದು ತುಂಬಿರ್ತದೆ, ಕುಟುಂಬದಲ್ಲಿ ನೆಮ್ಮದಿ ಉಂಟಾಗ್ತದೆ, ತುಂಬ ಚೆನ್ನಾಗನ್ಸುತ್ತೆ. ಇನ್ನು ಪ್ರೀತಿ ಜೀವನ ನೋಡೋದಾದರೆ, ಈ ಒಂದು ರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮನಸ್ಸು ನೋಯಿಸಿದರೂ ಸಹ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಅವರು ಹಿಂಜರಿತಾರೆ. ಏಳನೇ ಮನೆಯ ಮೇಲೆ ಶನಿಯ ಸಂಪೂರ್ಣ ದೃಷ್ಟಿ ಇರುವುದರಿಂದ ಈ ಒಂದು ವೈವಾಹಿಕ ಜೀವನದಲ್ಲಿ ವಿವಾಹಿತ ದಂಪತಿಗಳಿಗೆ ತೊಂದರೆಗಳನ್ನು ಕೂಡ ಉಲ್ಬಣಗೊಳಿಸಬಹುದು. ಇನ್ನು ಸಂಗಾತಿಯ ಹೇಳಿಕೆಗಳು ಕೂಡ ಕಹಿಯಾಗಿರಬಹುದು. ಅದೇ ರೀತಿಯಾಗಿ ಒಂದು ಸಣ್ಣ ಪುಟ್ಟ ವಿಷಯಗಳ ಮೇಲೆ ವಾದ ವಿವಾದಗಳು ಕೂಡ ಹೆಚ್ಚಾಗುತ್ತದೆ. ಅಹಂಕಾರದ ವರ್ತನೆಗಳು ಕೂಡ ಉಂಟಾಗಬಹುದು. ಸ್ವಲ್ಪ ಜಾಗೃತೆ ಆಗಿರಬೇಕಾಗುತ್ತೆ, ಯಾಕಂದರೆ ಎರಡೂ ಒಂದೇ ಸಮ ಹೋಗಬೇಕು ಅಂದರೆ ಆಗೋದಿಲ್ಲ. ಜೀವನದಲ್ಲಿ ಒಂದು ಸ್ವಲ್ಪ ಒಬ್ಬರು ಸ್ಟ್ರಾಂಗ್, ಸ್ವಲ್ಪ ಇನ್ನೊಬ್ರು ಸ್ಮೂತ್ ಆಗಿರಬೇಕಾಗತ್ತೆ. ಈ ರೀತಿಯಾಗಿದ್ರೆ ಮಾತ್ರ ಕುಟುಂಬ ಜೀವನ ಅನ್ನೋದು ನೆಮ್ಮದಿಯಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ವೈವಾಹಿಕ ಜೀವನದಲ್ಲಿ ಈ ಒಂದು ರಾಶಿಯವರು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಇದು ಮಧ್ಯಮವಾಗಿರ್ತದೆ. ನಿಮ್ಮ ಸಂಬಂಧಿಕರಿಂದ ನಿಮಗೆ ಸಹಾಯ ಕೂಡ ದೊರಕುತ್ತದೆ. ನಿಮ್ಮ ವ್ಯವಹಾರದಲ್ಲಿ ನೀವು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡುತ್ತೀರಾ. ಅದೇ ರೀತಿಯಾಗಿ ವ್ಯವಹಾರದ ಸಂಪೂರ್ಣ ಯಶಸ್ಸು ಕೂಡ ನೀವು ಪಡೆಯುತ್ತೀರಾ ಅಂತ ತೋರ್ತಾ ಇದೆ. ಇನ್ನು ಆರೋಗ್ಯ ಜೀವನ ನೋಡೋದಾದರೆ, ತಿಂಗಳ ಉತ್ತರಾರ್ಧದಲ್ಲಿ ಐದನೇ ಮನೆಯಲ್ಲಿ ಸೂರ್ಯನು ಹಾದು ಹೋಗುವುದರಿಂದ ಆರೋಗ್ಯದಲ್ಲಿ ಆರಾಮವಾಗಿರ್ತೀರಾ, ಯಾವುದು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಂಡು ಬರ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಏನೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತದೆ, ಇಲ್ಲ ಅನ್ನೋದಿಲ್ಲ, ಅಂತಹ ಸಮಸ್ಯೆಗಳಿಗೆ ಪರಿಹಾರ ಕೂಡ ನಾನು ಸೂಚಿಸ್ತೇನೆ ಈ ಒಂದು ರಾಶಿಯವರಿಗೆ. ಈ ಒಂದು ಮಾಸದಲ್ಲಿ ಪರಿಹಾರ ಅಂತಂದ್ರೆ, ಅವರು ನಿಮ್ಮ ಕುಲದೇವಿ ಅಥವಾ ನಿಮ್ಮ ಇಷ್ಟ ದೇವರನ್ನ ಪೂಜಿಸಿ ಆ ದೇವರನ್ನ ಆರಾಧಿಸಿ ನೀವು ಎಂಬುದಾಗಿ ಸೂಚನೆ ತೋರ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಎಂಥದೇ ಸಮಸ್ಯೆಗಳಿದ್ರು ಕೂಡ ಈ ರೀತಿ ಪರಿಹಾರನ ಮಾಡಿಕೊಳ್ಳಿ. ಖಂಡಿತ ಅದನ್ನು ನಿಮಗೆ ನಿಭಾಯಿಸುವಂತಹ ಶಕ್ತಿ, ಆ ಒಂದು
ಮಾತು ಕೊಡ್ತಾಳೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು.